ओम शांति। शिव तंदय अव्यक्त मधुर महावाक्य अव्यक्त मुरुलिया दिनांक 20/11/2022 प्रातः मुरुली बाप्तादा मधुबना रिवाइज दिनांक 20/12/1992 आज्ञाकारिये सर्व शक्तिगळिगे अधिकारी आज्ञाकारी मक्कळे सर्व शक्तिगळिगे अधिकारी ಇಂದು ಸರ್ವಶಕ್ತಿಗಳ ದಾತ ಬಾಪ್ದಾದಾರವರು ತಮ್ಮ ಶಕ್ತಿ ಸೇನೆಯನ್ನು ನೋಡುತ್ತಿದ್ದಾರೆ. ಸರ್ವಶಕ್ತಿವಂತ ತಂದೆ ಎಲ್ಲ ಬ್ರಾಹ್ಮಣ ಆತ್ಮರಿಗೆ ಸರ್ವಶಕ್ತಿಗಳ ಆಸ್ತಿಯನ್ನು ಸಮಾನವಾಗಿ ಕೊಟ್ಟಿದ್ದಾರೆ. ಕೆಲವರಿಗೆ ಕಡಿಮೆ, ಕೆಲವರಿಗೆ ಜಾಸ್ತಿ, ಈ ಅಂತರವನ್ನು ಮಾಡಿಲ್ಲ. ಎಲ್ಲರಿಗೂ ಒಬ್ಬರ ಮುಖಾಂತರ ಒಬ್ಬರ ಜೊತೆ ಒಂದೇ ಸಮಾನವಾಗಿ ಶಕ್ತಿಗಳನ್ನು ಕೊಟ್ಟಿದ್ದಾರೆ. ಅಂದಾಗ ಒಂದೇ ಸಮಾನ ಸಿಕ್ಕಿದ್ದರೂ ಸಹ ಅಂತರ ಏಕೆ ಎಂದು ಫಲಿತಾಂಶವನ್ನು ನೋಡುತ್ತಿದ್ದಾರೆ. ಕೆಲವರು ಸರ್ವಶಕ್ತಿ ಸಂಪನ್ನರಾಗಿದ್ದಾರೆ, ಮತ್ತೆ ಕೆಲವರು ಕೇವಲ ಶಕ್ತಿ ಸಂಪನ್ನರಾಗಿದ್ದಾರೆ. ಸರ್ವಶಕ್ತಿಗಳಿಂದಲ್ಲ, ಕೆಲವರು ಸದಾ ಶಕ್ತಿ ಸ್ವರೂಪರಾಗಿದ್ದಾರೆ, ಕೆಲವರು ಆಗಾಗ ಶಕ್ತಿ ಸ್ವರೂಪರಾಗಿದ್ದಾರೆ. ಕೆಲವು ಬ್ರಾಹ್ಮಣರು ತಮ್ಮ ಸರ್ವಶಕ್ತಿವಂತ ಅಧಿಕಾರದಿಂದ ಯಾವ ಸಮಯ ಯಾವ ಶಕ್ತಿಗಳನ್ನು ಆರ್ಡರ್ ಮಾಡುತ್ತಾರೆಯೋ ಆ ಶಕ್ತಿಯ ರಚನೆ ರೂಪದಲ್ಲಿ ಮಾಸ್ಟರ್ ರಚಯಿತನ ಬಳಿ ಬರುತ್ತದೆ. ಆದೇಶ ಕೊಟ್ಟರೆ ಅದು ಸಮ್ಮುಖದಲ್ಲಿ ಬಂದು ಬಿಡುತ್ತದೆ. ಆದರೆ ಕೆಲವರು ಆದೇಶವನ್ನು ಕೊಟ್ಟರೆ ಸಮಯದಲ್ಲಿ ಶಕ್ತಿಗಳು ಬರುವುದಿಲ್ಲ, ಆಗಲಿ ಪ್ರಭು ಎಂದು ಒಪ್ಪಿ ಬರುವುದಿಲ್ಲ. ಇದರ ಕಾರಣವೇನು? ಕಾರಣವಾಗಿದೆ ಯಾವ ಮಕ್ಕಳು ಸರ್ವಶಕ್ತಿವಂತ ತಂದೆ ಯಾರನ್ನು ಪ್ರಭು ಎಂದೂ ಸಹ ಹೇಳುತ್ತಾರೆ, ನಮ್ಮ ಸಮ್ಮುಖದಲ್ಲಿ ಇದ್ದಾರೆಂದೂ ಸಹ ಹೇಳುತ್ತಾರೆ. ಯಾವ ಮಕ್ಕಳು ಪ್ರಭುವನ್ನು ಅರ್ಥಾತ್ ತಂದೆಯ ಪ್ರತಿಯೊಂದು ಹೆಜ್ಜೆಯನ್ನು ಶ್ರೀಮತದ ಮೇಲೆ ಪ್ರತಿ ಸಮಯ ಆಗಲಿ ಪ್ರಭು ಎಂದು ಅಥವಾ ಪ್ರತಿಯೊಂದು ಆಜ್ಞೆಯನ್ನು ಒಪ್ಪಿ ಕಾರ್ಯರೂಪದಲ್ಲಿ ತರುತ್ತಾರೆಯೋ ಅಂತಹವರ ಮುಂದೆ ಪ್ರತಿಯೊಂದು ಶಕ್ತಿಯೂ ಸಹ ಪ್ರತ್ಯಕ್ಷವಾಗಿ ಆಗಲಿ ಪ್ರಭು ಅಥವಾ ಆಗಲಿ ಮಾಸ್ಟರ್ ಪ್ರಭುಗಳೇ ಎಂದು ಕಾರ್ಯ ಮಾಡುತ್ತವೆ. ಒಂದು ವೇಳೆ ಯಾರಾದರೂ ಆತ್ಮರು ಶ್ರೀಮತ ಅಥವಾ ಆಜ್ಞೆಯನ್ನು ಸಹಜವಾಗಿ ಪಾಲನೆ ಮಾಡಲು ಸಾಧ್ಯವಿದ್ದರೆ ಅವರು ಮಾಡುತ್ತಾರೆ, ಮತ್ತೆ ಯಾರಿಗೆ ಕಷ್ಟ ಎನಿಸುತ್ತದೆ ಅವರು ಮಾಡಲು ಸಾಧ್ಯವಿಲ್ಲ. ಸ್ವಲ್ಪ ಮಾಡುತ್ತಾರೆ, ಸ್ವಲ್ಪ ಮಾಡುವುದಿಲ್ಲ. ಕೆಲವೊಮ್ಮೆ ಆಗಲಿ ಪ್ರಭು ಎಂದು ಮಾಡುತ್ತಾರೆ, ಕೆಲವೊಮ್ಮೆ ಇಲ್ಲ. ಇದರ ಪ್ರತ್ಯಕ್ಷ ಫಲ ಅಥವಾ ಪ್ರತ್ಯಕ್ಷ ಪ್ರಮಾಣದ ರೂಪದಲ್ಲಿ ಇಂತಹ ಆತ್ಮಗಳ ಮುಂದೆ ಸರ್ವಶಕ್ತಿಗಳು ಸಹ ಸಮಯ ಪ್ರಮಾಣ ಹಾಜರಾಗುವುದಿಲ್ಲ. ಹೇಗೆ? ಹೇಗೆ ಯಾವುದಾದರೂ ಪರಿಸ್ಥಿತಿಯ ಪ್ರಮಾಣ ಅಳವಡಿಸಿಕೊಳ್ಳುವ ಶಕ್ತಿ ಬೇಕೆಂದರೆ ನಮಗೆ ಅವಶ್ಯಕವಾಗಿ ಅಳವಡಿಸಿಕೊಳ್ಳುವ ಶಕ್ತಿಯ ಮುಖಾಂತರ ಈ ಪರಿಸ್ಥಿತಿಯನ್ನು ಪಾರು ಮಾಡುತ್ತೇವೆ, ವಿಜಯಿಗಳಾಗುತ್ತೇವೆ ಎಂದು ಸಂಕಲ್ಪ ಮಾಡುತ್ತಾರೆ. ಆದರೆ ಏನು ಆಗುತ್ತದೆ? ಎರಡನೆಯ ನಂಬರಿನವರು ಅರ್ಥಾತ್ ಆಗಾಗ ಅಳವಡಿಸಿಕೊಳ್ಳುವ ಶಕ್ತಿಯನ್ನು ಪ್ರಯೋಗ ಮಾಡುತ್ತಾರೆ. ಒಂದು ಬಾರಿ ಅಳವಡಿಸಿಕೊಳ್ಳುತ್ತಾರೆ, ಆದರೆ ಅಳವಡಿಸಿಕೊಂಡರೂ ಸಹ ಒಂದೆರಡು ಬಾರಿ ಅಳವಡಿಸಿಕೊಳ್ಳಲು ಬಯಸಿದರೂ ಸಹ ಸಾಧ್ಯವಾಗುವುದಿಲ್ಲ. ನಂತರ ಏನು ಯೋಚಿಸುತ್ತಾರೆ? ನಾನು ಯಾರಿಗೂ ಹೇಳಲಿಲ್ಲ, ನಾನು ಅಳವಡಿಸಿಕೊಂಡೆ, ಆದರೆ ಅದರ ಜೊತೆಯಲ್ಲಿ ಇದ್ದರು, ಸಹಯೋಗಿಯಾಗಿದ್ದರು, ಸಮೀಪವಿದ್ದರು, ಇವರಿಗೆ ಕೇವಲ ಸೂಚನೆ ಕೊಟ್ಟೆ, ಹೇಳಲಿಲ್ಲ, ಕೇವಲ ಸೂಚನೆ ಕೊಟ್ಟೆ, ಯಾವುದೇ ಮಾತನ್ನು ಹೇಳಲು ಬಯಸಲಿಲ್ಲ, ಕೇವಲ ಒಂದೆರಡು ಶಬ್ದ ಹೊರಬಂದಿತ್ತು. ಈ ರೀತಿ ಹೇಳುವವರಿಗೆ ಏನು ಹೇಳಲಾಗುವುದು? ಸಮಾವೇಶಗೊಳಿಸುವುದು ಎಂದು ಹೇಳುವುದೇ. 10 ಜನರ ಮುಂದೆ ಅಳವಡಿಸಿಕೊಂಡು ಒಬ್ಬಿಬ್ಬರ ಮುಂದೆ ಅಳವಡಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ಅಂದಾಗ ಇಂತಹವರಿಗೆ ಏನು ಹೇಳುವುದು?
ಅಳವಡಿಸಿಕೊಳ್ಳುವ ಶಕ್ತಿ ಆ ದೇಶವನ್ನು ಒಪ್ಪಿತೆ. ನಿಮ್ಮ ಶಕ್ತಿಯಾಗಿದೆ, ತಂದೆಯಿಂದ ಆಸ್ತಿಯ ರೂಪದಲ್ಲಿ ದೊರಕಿದೆ ಅಂದಾಗ ತಂದೆಯ ಆಸ್ತಿಯೇ ಮಕ್ಕಳ ಆಸ್ತಿಯಾಗಿದೆ. ತಮ್ಮ ಶಕ್ತಿ ತಮ್ಮ ಕೆಲಸಕ್ಕೆ ಬರಲಿಲ್ಲವೆಂದರೆ ಇದಕ್ಕೆ ಏನೆಂದು ಹೇಳಲಾಗುತ್ತದೆ? ಆ ದೇಶವನ್ನು ಒಪ್ಪುವಂಥವರು ಅಥವಾ ಒಪ್ಪದೇ ಇರುವಂತಹವರು ಎಂದು ಹೇಳಲಾಗುತ್ತದೆಯೇ? ಇಂದು ಬಾಗ್ದಾದರವರು ಸರ್ವ ಬ್ರಾಹ್ಮಣ ಆತ್ಮರನ್ನು ಎಲ್ಲಿಯ ತನಕ ಸರ್ವ ಶಕ್ತಿಗಳ ಅಧಿಕಾರಿ ಆಗಿದ್ದಾರೆಂದು ನೋಡುತ್ತಿದ್ದಾರೆ. ಒಂದು ವೇಳೆ ಅಧಿಕಾರಿಗಳು ಆಗಿಲ್ಲದಿದ್ದರೆ ಆ ಸಮಯದಲ್ಲಿ ಪರಿಸ್ಥಿತಿಗಳ ಅಧೀನರಾಗಿ ಬಿಡಬೇಕಾಗುತ್ತದೆ. ಮಕ್ಕಳು ಯಾವುದೇ ಶಕ್ತಿಯನ್ನು ಸಮಯದಲ್ಲಿ ಕಾರ್ಯಕ್ಕೆ ಉಪಯೋಗಿಸಲು ಆಗದಿದ್ದರೆ ಬಾಪ್ದಾದಾರವರಿಗೆ ಎಲ್ಲರಿಗಿಂತ ಹೆಚ್ಚು ದಯೆ ಆ ಸಮಯ ಬರುತ್ತದೆ. ಆ ಸಮಯದಲ್ಲಿ ಏನು ಮಾಡುತ್ತಾರೆ? ಯಾವುದೇ ಮಾತನ್ನು ಎದುರಿಸುವಾಗ ತಂದೆಯ ಮುಂದೆ ಯಾವ ರೂಪದಲ್ಲಿ ಬರುತ್ತಾರೆ? ಜ್ಞಾನಿ ಭಕ್ತರಾಗಿ ಬರುತ್ತಾರೆ. ಭಕ್ತರು ಏನು ಮಾಡುತ್ತಾರೆ? ಭಕ್ತರು ಅದನ್ನು ಕೊಡು ಇದನ್ನು ಕೊಡು ಎಂದು ಆಲಾಪನೆ ಮಾಡುತ್ತಾರೆ. ತಂದೆಯ ಬಳಿ ಓಡಿ ಹೋಗುತ್ತಾರೆ, ತಂದೆಯ ಮೇಲೆ ಅಧಿಕಾರವನ್ನು ಇಡುತ್ತಾರೆ. ಆದರೆ ಅವರ ರೂಪ ರಾಯಲ್ ಭಕ್ತರ ರೂಪವಾಗಿರುತ್ತದೆ. ಎಲ್ಲಿ ಅಧಿಕಾರದ ಬದಲು ಜ್ಞಾನಿ ಭಕ್ತರು ಅಥವಾ ರಾಯಲ್ ಭಕ್ತರ ರೂಪದಲ್ಲಿ ಬರುತ್ತಾರೆ ಅಂದಾಗ ಎಲ್ಲಿಯ ತನಕ ಭಕ್ತಿಯ ಅಂಶವಿದೆ ಅಂದಾಗ ಭಕ್ತಿಯ ಫಲ ಸದ್ಗತಿ ಅರ್ಥಾತ್ ಸಫಲತೆ, ಸದ್ಗತಿ ಅರ್ಥಾತ್ ವಿಜಯ ಪ್ರಾಪ್ತಿಯಾಗಲು ಸಾಧ್ಯವಿಲ್ಲ. ಏಕೆಂದರೆ ಎಲ್ಲಿ ಭಕ್ತಿಯ ಅಂಶ ಉಳಿದು ಬಿಡುತ್ತದೆ ಅಲ್ಲಿ ಭಕ್ತಿಯ ಫಲ ಜ್ಞಾನ ಅರ್ಥಾತ್ ಸರ್ವ ಪ್ರಾಪ್ತಿಗಳು ಆಗಲು ಸಾಧ್ಯವಿಲ್ಲ, ಸಫಲತೆ ಸಿಗಲು ಸಾಧ್ಯವಿಲ್ಲ. ಭಕ್ತಿ ಅರ್ಥಾತ್ ಪರಿಶ್ರಮ, ಜ್ಞಾನ ಅರ್ಥಾತ್ ಪ್ರೀತಿ. ಒಂದು ವೇಳೆ ಭಕ್ತಿಯ ಅಂಶವಿದ್ದರೆ ಖಂಡಿತ ಪರಿಶ್ರಮ ಪಡಬೇಕಾಗುತ್ತದೆ. ಮತ್ತೆ ಭಕ್ತಿಯ ರೀತಿ ಪದ್ಧತಿ ಯಾವಾಗ ಕಷ್ಟವಾಗುತ್ತದೆ ಆಗ ಭಗವಂತನ ನೆನಪು ಬರುತ್ತದೆ, ಇಲ್ಲವೆಂದರೆ ಹುಡುಗಾಟಿಕೆಯಲ್ಲಿ ಇರುತ್ತಾರೆ. ಜ್ಞಾನಿ ಭಕ್ತರೂ ಸಹ ಏನು ಮಾಡುತ್ತಾರೆ? ಯಾವಾಗಲಾದರೂ ಏನಾದರೂ ವಿಘ್ನ ಬಂದಾಗ ವಿಶೇಷ ನೆನಪು ಮಾಡುತ್ತಾರೆ. ಒಂದಾಗಿದೆ ಸೇವೆಯ ಪ್ರತಿ ನೆನಪಿನಲ್ಲಿ ಕುಳಿತುಕೊಳ್ಳುವುದು, ಮತ್ತೊಂದಾಗಿದೆ ಸ್ವಯಂನ ಬಲಹೀನತೆಗಳನ್ನು ತುಂಬಿಕೊಳ್ಳಲು ನೆನಪಿನಲ್ಲಿ ಕುಳಿತುಕೊಳ್ಳುವುದು. ಎರಡರಲ್ಲಿ ಅಂತರವಿದೆ. ಹೇಗೆ ವಿಶ್ವದಲ್ಲಿ ಅಶಾಂತಿಯ ವಾಯುಮಂಡಲವು ಇದ್ದದ್ದೇ ಆದರೆ ಸೇವೆಯ ಪ್ರತಿ ಸಂಘಟಿತ ರೂಪದಲ್ಲಿ ನೆನಪಿನ ಕಾರ್ಯಕ್ರಮ ಮಾಡುತ್ತಾರೆ, ದಾತನಾಗಿ ನೀಡಲು ಮಾಡುತ್ತಾರೆ, ಅದನ್ನು ಬೇಡಲು ಮಾಡುವುದಿಲ್ಲ, ಅನ್ಯರಿಗೆ ಕೊಡಲು ಮಾಡುತ್ತೀರಿ ಅಂದಾಗ ಅದು ಸೇವೆಯ ಪ್ರತಿಯಾಗಿದೆ. ಆದರೆ ತಮ್ಮ ಬಲಹೀನತೆಗಳನ್ನು ತುಂಬಿಸಿಕೊಳ್ಳಲು ಸಮಯದಲ್ಲಿ ವಿಶೇಷ ನೆನಪು ಮಾಡುತ್ತೀರೋ ಹಾಗೆಯೇ ಹುಡುಗಾಟಿಕೆಯ ನೆನಪು ಬರುತ್ತದೆ. ನೆನಪು ಬರುತ್ತದೆ, ಮರೆಯುವುದಿಲ್ಲ, ಆದರೆ ಹುಡುಗಾಟಿಕೆಯಿಂದ ಕೂಡಿರುವಂತಹ ನೆನಪು ಇರುತ್ತದೆ. ನಾವಂತೂ ತಂದೆಯವರಾಗಿಯೇ ಇದ್ದೇವೆ, ಮತ್ತೆ ಯಾರಾಗಿದ್ದೇವೆ? ಯಥಾರ್ಥ ಶಕ್ತಿಶಾಲಿ ನೆನಪಿನ ಪ್ರತ್ಯಕ್ಷ ಪ್ರಮಾಣ, ಸಮಯ ಪ್ರಮಾಣ ಶಕ್ತಿ ಹಾಜರಾಗಬೇಕು. ನಾನು ನೆನಪಿನಲ್ಲೇ ಇರುತ್ತೇನೆಂದು ಯಾರು ಎಷ್ಟಾದರೂ ಹೇಳಲಿ, ಆದರೆ ನೆನಪಿನ ಸ್ವರೂಪದಲ್ಲಿ ಸಫಲತೆ ಇದೆ. ಯಾವ ಸಮಯದಲ್ಲಿ ನೆನಪು ಮಾಡಲು ಕುಳಿತುಕೊಳ್ಳುತ್ತಾರೆ ಆ ಸಮಯದಲ್ಲಿ ಖುಷಿಯೂ ಸಹ ಅನುಭವವಾಗುತ್ತದೆ, ಶಕ್ತಿಯೂ ಸಹ ಅನುಭವ ಆಗುತ್ತದೆ. ಮತ್ತೆ ಯಾವ ಕರ್ಮದಲ್ಲಿ ಸಂಬಂಧ ಸಂಪರ್ಕದಲ್ಲಿ ಬರುತ್ತಾರೆ ಆ ಸಮಯದಲ್ಲಿ ಸದಾ ಸಫಲತೆ ಸಿಗುತ್ತದೆ. ಒಮ್ಮೆ ಸದಾ ಸಫಲತೆ ಸಿಗುವುದಿಲ್ಲ ಅಂದಾಗ ಅವರಿಗೆ ಕರ್ಮಯೋಗಿ ಎಂದು ಕರೆಯುವುದಿಲ್ಲ. ಶಕ್ತಿಗಳು ಶಾಸ್ತ್ರವಾಗಿದೆ ಮತ್ತೆ ಶಸ್ತ್ರವಾಗಿದೆ. ಶಸ್ತ್ರ ಯಾವ ಸಮಯಕ್ಕಾಗಿ? ಶಸ್ತ್ರ ಸದಾ ಸಮಯದಲ್ಲಿ ಕಾರ್ಯಕ್ಕೆ ಉಪಯೋಗಿಸಲಾಗುತ್ತದೆ. ಯಥಾರ್ಥ ನೆನಪು ಅರ್ಥಾತ್
ಸರ್ವಶಕ್ತಿ ಸಂಪನ್ನ ಸದಾ ಶಕ್ತಿಶಾಲಿ ಶಸ್ತ್ರ ಇರಬೇಕು. ಪರಿಸ್ಥಿತಿ ರೂಪಿ ಶತ್ರು ಬಂದಾಗ ಶಸ್ತ್ರ ಕೆಲಸಕ್ಕೆ ಬರಲಿಲ್ಲವೆಂದರೆ ಇವರಿಗೆ ಏನು ಹೇಳುತ್ತಾರೆ? ಶಕ್ತಿಶಾಲಿ ಅಥವಾ ಶಸ್ತ್ರಧಾರಿ ಎಂದು ಹೇಳುತ್ತಾರೆಯೇ? ಪ್ರತಿಯೊಂದು ಕರ್ಮದಲ್ಲಿ ನೆನಪು ಅರ್ಥಾತ್ ಸಫಲತೆ ಇರಬೇಕು. ಇವರಿಗೆ ಕರ್ಮಯೋಗಿ ಎಂದು ಹೇಳುತ್ತಾರೆ. ಕೇವಲ ಕುಳಿತುಕೊಂಡು ಯೋಗ ಮಾಡುವವರಲ್ಲ. ತಮ್ಮ ಯೋಗದ ಹೆಸರು ಕುಳಿತಿದ್ದ ಹಾಗೆ ಮಾಡುವುದು ಎಂದೋ ಅಥವಾ ಕರ್ಮಯೋಗಿ ಎಂದು ಹೆಸರು. ಕರ್ಮಯೋಗಿಯಲ್ಲವೇ? ನಿರಂತರ ಕರ್ಮವಿದೆ ಮತ್ತು ನಿರಂತರ ಕರ್ಮಯೋಗಿಗಳು. ಹೇಗೆ ಕರ್ಮದ ವಿನಃ ಒಂದು ಸೆಕೆಂಡೂ ಸಹ ಇರಲು ಸಾಧ್ಯವಿಲ್ಲ. ಮಲಗಿರಬಹುದು, ಅದು ಸಹ ಮಲಗುವ ಕರ್ಮವನ್ನು ಮಾಡುತ್ತಿದ್ದೀರಲ್ಲವೇ? ಹೇಗೆ ಕರ್ಮದ ವಿನಃ ಇರಲು ಸಾಧ್ಯತೆ ಇಲ್ಲ. ಹಾಗೆಯೇ ಪ್ರತಿ ಕರ್ಮ ಯೋಗದ ವಿನಃ ಮಾಡಲು ಸಾಧ್ಯವಿಲ್ಲ. ಇದಕ್ಕೆ ಕರ್ಮಯೋಗಿ ಎಂದು ಕರೆಯಲಾಗುತ್ತದೆ. ಮಾತೇ ಈ ರೀತಿ ಇತ್ತಲ್ಲವೇ ಎಂದು ತಿಳಿಯಬೇಡಿ. ಪರಿಸ್ಥಿತಿಯೇ ಆ ರೀತಿ ಇತ್ತು, ಸಮಸ್ಯೆಯೇ ಈ ರೀತಿ ಇತ್ತು, ವಾಯುಮಂಡಲ ಈ ರೀತಿ ಇತ್ತು. ಇದು ಶತ್ರುವಾಗಿದೆ. ಶತ್ರು ಬಂದರೂ ಆ ಸಮಯದಲ್ಲಿ ಖಡ್ಗವನ್ನು ಬಳಸಲು ಸಾಧ್ಯವಾಗಲಿಲ್ಲ. ಖಡ್ಗ ಕೆಲಸಕ್ಕೆ ಬರಲಿಲ್ಲ. ಖಡ್ಗವನ್ನು ಕಾರ್ಯದಲ್ಲಿ ಉಪಯೋಗಿಸಲು ಆಗಲಿಲ್ಲ, ಅಥವಾ ಖಡ್ಗ ನೆನಪಿಗೆ ಬರಲಿಲ್ಲ, ಅಥವಾ ಖಡ್ಗ ಕೆಲಸವನ್ನೇ ಮಾಡಲಿಲ್ಲ. ಈ ರೀತಿ ಹೇಳುವವರಿಗೆ ಏನೆಂದು ಹೇಳಲಾಗುತ್ತದೆ? ಶಕ್ತಿ ಸೇನೆ ಆಗಿದ್ದೀರಾ? ಸೈನ್ಯದ ಶಕ್ತಿ ಏನಾಗಿರುತ್ತದೆ? ಶಸ್ತ್ರ ಮತ್ತು ಶಸ್ತ್ರ ಸರ್ವ ಶಕ್ತಿಗಳಾಗಿವೆ ಅಂದಾಗ ಫಲಿತಾಂಶವನ್ನು ಏನು ನೋಡಿದೆವು? ಹೆಚ್ಚಿನ ರೂಪದಲ್ಲಿ ಸದಾ ಸಮಯದಲ್ಲಿ ಸರ್ವ ಶಕ್ತಿಗಳನ್ನು ಆದೇಶದಂತೆ ನಡೆಸುವುದರಲ್ಲಿ ಬಲಹೀನರಾಗಿ ಕಂಡುಬಂದರು. ತಿಳಿದಿದೆ, ಆದರೆ ಸಫಲತೆ ಸ್ವರೂಪದಲ್ಲಿ ಸಮಯ ಪ್ರಮಾಣ ಶಕ್ತಿಹೀನರಾಗುತ್ತಾರೆ. ಇಲ್ಲವೇ ಸ್ವಲ್ಪ ಅಸಫಲತೆಯ ಅನುಭವ ಮಾಡಿ ತಕ್ಷಣ ಸಫಲತೆ ಕಡೆ ಹೋಗುತ್ತಾರೆ ಅಂದಾಗ ಮೂರು ಪ್ರಕಾರದವರನ್ನು ನೋಡಿದ್ದೇವೆ. ಮೊದಲನೆಯವರು, ಇದು ಸರಿಯಿಲ್ಲ, ಇದನ್ನು ಮಾಡಬಾರದು ಎಂಬುದನ್ನು ಆ ಸಮಯದಲ್ಲಿ ಬುದ್ಧಿಯ ಮೂಲಕ ತಿಳಿಯುತ್ತಾರೆ. ಆದರೆ ಆ ಸಮಯದಲ್ಲಿ ಅದನ್ನು ಶಕ್ತಿಶಾಲಿ ರೂಪದಲ್ಲಿ ಬದಲಾವಣೆ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಎರಡನೆಯವರು, ಯಾರು ತಿಳಿದುಕೊಳ್ಳುತ್ತಾರೆ? ಆದರೆ ತಿಳಿದುಕೊಂಡರೂ ಸಹ ಸಮಯ ಅಥವಾ ಸಮಸ್ಯೆ ಪೂರ್ಣ ಆದ ನಂತರ ಯೋಚನೆ ಮಾಡುತ್ತಾರೆ. ಅವರು ಸ್ವಲ್ಪ ಸಮಯದ ನಂತರ ಯೋಚಿಸುತ್ತಾರೆ. ಅವರು ಪೂರ್ಣ ಆದ ನಂತರ ಯೋಚಿಸುತ್ತಾರೆ. ಮೂರನೆಯವರು, ಇದು ತಪ್ಪು ಎನ್ನುವುದನ್ನೇ ಮನ ಕಾಣುವುದಿಲ್ಲ. ಸದಾ ತನ್ನ ತಪ್ಪನ್ನೇ ಸರಿ ಎಂದೇ ಸಿದ್ಧ ಮಾಡುತ್ತಾರೆ. ಅರ್ಥಾತ್ ಸತ್ಯತೆಯನ್ನು ಮನ ಕಾಣುವ ಶಕ್ತಿ ಇಲ್ಲ. ಅಂದಾಗ ನಾನು ಯಾರು ಎನ್ನುವುದನ್ನು ತಮ್ಮನ್ನು ತಾವೇ ಪರಿಶೀಲನೆ ಮಾಡಿಕೊಳ್ಳಿ. ಬಾಬ್ ದಾದಾರವರು, ವರ್ತಮಾನ ಸಮಯದ ಪ್ರಮಾಣ ಸಹಜ ಸಫಲತೆಯನ್ನು ಯಾವ ಮಕ್ಕಳು ಪ್ರಾಪ್ತಿ ಮಾಡಿಕೊಂಡಿದ್ದಾರೆ ಎಂದು ನೋಡುತ್ತಿದ್ದೆವು. ಅದರಲ್ಲೂ ಸಹ ಅಂತರವಿದೆ. ಮೊದಲನೆಯದಾಗಿ ಸಹಜ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುವವರು ಮತ್ತು ಎರಡನೆಯವರು ಪರಿಶ್ರಮ ಮತ್ತು ಸಹಜ ಅದೆರಡರ ನಂತರ ಸಫಲತೆಯನ್ನು ಪಡೆಯುವಂತಹವರು. ಯಾರು ಸಹಜ ಮತ್ತು ಸದಾ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಾರೆ? ಅವರ ಮೂಲ ಆಧಾರ ಏನನ್ನು ನೋಡಿದೆವು? ಯಾವ ಆತ್ಮರು ಸದಾ ಸ್ವಯಂನ್ನು ನಿರ್ಮಾಣ ಚಿತ್ತದ ವಿಶೇಷತೆಯಿಂದ ನಡೆಸುತ್ತಿರುತ್ತಾರೆ ಅವರೇ ಸಹಜ ಸಫಲತೆಯನ್ನು ಪಡೆಯುತ್ತಾ ಬಂದಿದ್ದಾರೆ. ನಿರ್ಮಾಣ ಶಬ್ದ ಒಂದು ಆದರೆ ನಿರ್ಮಾಣ ಸ್ಥಿತಿಯ ವಿಸ್ತಾರ ಮತ್ತು ನಿರ್ಮಾಣ ಸ್ಥಿತಿ ಸಮಯ ಪ್ರಮಾಣ ಅನೇಕ ಪ್ರಕಾರದಿಂದ ಕೂಡಿರುತ್ತದೆ. ಇದರ ಬಗ್ಗೆ ಮತ್ತೆ ಎಂದಾದರೂ ತಿಳಿಸುತ್ತೇವೆ. ನಿರ್ಮಾಣರಾಗುವುದೇ ಸ್ವಮಾನದಲ್ಲಿ ಇರುವುದು ಎಂಬುದನ್ನು ನೆನಪಿಟ್ಟುಕೊಳ್ಳಬೇಕು.
ಇದರ ಮೂಲಕ ಸರ್ವರ ಗೌರವವನ್ನು ಪ್ರಾಪ್ತಿ ಮಾಡಿಕೊಳ್ಳುವ ಸಹಜ ಸಾಧನವಾಗಿದೆ. ನಿರ್ಮಾಣರಾಗುವುದೋ ಬಾಗುವುದಲ್ಲ, ಆದರೆ ಸರ್ವರನ್ನು ತನ್ನ ವಿಶೇಷತೆ ಮತ್ತು ಪ್ರೀತಿಯಲ್ಲಿ ಭಾಗಿಸುವುದೋ ತಿಳಿಯಿತೆ. ಎಲ್ಲರೂ ಫಲಿತಾಂಶವನ್ನು ಕೇಳಿದಿರಿ. ಸಮಯವು ಇವರು ಏನು ಮಾಡುತ್ತಿದ್ದಾರೆ ಎಂದು ತಮ್ಮ ನಿರೀಕ್ಷಣೆಯನ್ನು ಮಾಡುತ್ತಿದೆ. ಆದರೆ ನೀವು ಸಮಯವನ್ನು ನಿರೀಕ್ಷಿಸುತ್ತಿದ್ದೀರಾ? ಮಾಲೀಕನ ಬಾಲ್ಯಕರಾಗಿದ್ದೀರಲ್ಲವೇ? ಅಂದಾಗ ಸಮಯ ಈ ಮಾಲೀಕ ನನ್ನನ್ನು ಯಾವಾಗ ಪರಿವರ್ತನೆ ಮಾಡುತ್ತಾರೆ ಎಂದು ತಮ್ಮ ನಿರೀಕ್ಷಣೆ ಮಾಡುತ್ತಿದೆ. ಅದು ನಿರೀಕ್ಷಿಸುತ್ತಿದೆ. ತಾವು ಸಿದ್ಧರಾಗಬೇಕೋ? ನಿರೀಕ್ಷಣೆ ಮಾಡಬಾರದೋ? ಸರ್ವರಿಗೆ ಸಂದೇಶವನ್ನು ಕೊಡುವಂತಹ ಮತ್ತು ಸಮಯವನ್ನು ಸಂಪನ್ನ ಮಾಡುವ ತಯಾರಿಯನ್ನು ಮಾಡಿಕೊಳ್ಳಿ. ಯಾವಾಗ ಈ ಎರಡೂ ಕಾರ್ಯ ಸಂಪನ್ನವಾಗುತ್ತದೆಯೋ ಆಗ ಸಮಯದ ನಿರೀಕ್ಷಣೆ ಪೂರ್ಣ ಆಗುತ್ತದೆ. ಅಂದಾಗ ಈ ರೀತಿ ಸಿದ್ಧತೆಯನ್ನು ಯಾವಾಗ ಮಾಡುತ್ತೀರಿ? ಎಷ್ಟು ವೇಗದಿಂದ ಅಥವಾ ವೇಗವಾಗಿ ಹೋಗುತ್ತಾ ಹೋಗುತ್ತಾ ಸುಸ್ತಾಗುತ್ತೀರಾ? ಮತ್ತೆ ಆರಾಮ್ ಮಾಡುತ್ತೀರಾ? ಮಾಡುತ್ತಿದ್ದೀರಿ. ಇದಂತೂ ಜಾಮದ ಬಂಧನದಲ್ಲಿ ಬಂಧಿತವಾಗಿಯೇ ಇದೆ. ಆದರೆ ಗತಿ ಏನಾಗಿದೆ? ಇದನ್ನು ಪರಿಶೀಲನೆ ಮಾಡಿಕೊಳ್ಳಿ. ಸೇವೆ ಆಗುತ್ತಿದೆ, ಪುರುಷಾರ್ಥ ಮಾಡುತ್ತಿದ್ದೇವೆ, ಮುಂದುವರೆಯುತ್ತಿದೆ, ಇದಂತೂ ಸರಿ. ಅಂದಾಗ ಈಗ ತೀವ್ರತೆಯನ್ನು ಪರಿಶೀಲನೆ ಮಾಡಿಕೊಳ್ಳಿ. ಕೇವಲ ಚಲನೆಯನ್ನು ಪರಿಶೀಲನೆ ಮಾಡಿಕೊಳ್ಳಬೇಡಿ, ತೀವ್ರ ಗತಿಯನ್ನು ಪರಿಶೀಲನೆ ಮಾಡಿಕೊಳ್ಳಿ. ತಿಳಿಯಿತೆ? ಎಲ್ಲರೂ ತಮ್ಮ ಕಾರ್ಯವನ್ನು ಮಾಡುತ್ತಿದ್ದೀರಲ್ಲವೇ? ಒಳ್ಳೆಯದು. ನಾಲ್ಕಾರು ಕಡೆ ಸದಾ ತಂದೆಯ ಮುಂದೆ ಆಗಲಿ ಪ್ರಭು ಎನ್ನುವವರು ಸದಾ ಮಾಸ್ಟರ್ ಸರ್ವಶಕ್ತಿವಂತರಾಗಿ ಸರ್ವ ಶಕ್ತಿಗಳನ್ನು ಸ್ವಯಂನ ಆದೇಶದಂತೆ ನಡೆಸುವಂತಹವರು. ಸರ್ವ ಶಕ್ತಿಗಳು ಆಗಲಿ ಪ್ರಭು ಎನ್ನುವ ಪಾತ್ರ ಮಾಡಿಸುವಂಥವರು. ಅಂತಹ ಸದಾ ಸಫಲತಾ ಮೂರ್ತಿ ಆತ್ಮರಿಗೆ ಸದಾ ಪ್ರತಿ ಕರ್ಮದಲ್ಲಿ ನೆನಪಿನ ಸ್ವರೂಪವನ್ನು ಅನುಭವ ಮಾಡಿಸುವಂತಹ ಅನುಭವಿ ಆತ್ಮರಿಗೆ ಸದಾ ಪ್ರತಿಯೊಂದು ಕರ್ಮದಲ್ಲಿ ಸಂಪರ್ಕದಲ್ಲಿ ನಿಮಿತ್ತರಾಗಿ ವಿಜಯಿ ರತ್ನರಾಗುವಂತಹ ಸಹಜ ಸಫಲತಾ ಮೂರ್ತಿ ಶ್ರೇಷ್ಠ ಆತ್ಮರಿಗೆ ಬಾಪ್ತಾದಾರವರ ನೆನಪು, ಪ್ರೀತಿ ಹಾಗೂ ನಮಸ್ತೆ. ನಾವು ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನಮಸ್ತೆ, ನಮಸ್ತೆ, ನಮಸ್ತೆ. ಅವ್ಯಕ್ತ ಬಾಪ್ತಾದಾರವರ ಪರ್ಸನಲ್ ಮಾತುಕತೆ. ಸಾಧಾರಣ ಕರ್ಮದಲ್ಲೂ ಸಹ ಶ್ರೇಷ್ಠ ಸ್ಥಿತಿಯ ಹೊಳಪು ತೋರಿಸುವಂತಹವರು. ಫಾಲೋ ಫಾದರ್ ಮಾಡಿರಿ. ಸದಾ ಸಂಗಮಯುಗಿ ಪುರುಷೋತ್ತಮ ಆತ್ಮನಾಗಿದ್ದೇನೆ ಎಂಬ ಅನುಭವವಾಗುತ್ತದೆಯೇ? ಸಂಗಮಯುಗದ ಹೆಸರಿನಲ್ಲೇ ಇದೆ, ಪುರುಷೋತ್ತಮ. ಅರ್ಥಾತ್ ಪುರುಷರಿಗಿಂತ ಉತ್ತಮ ಪುರುಷರಾಗುವಂತಹ ಯುಗ. ಎಂದ ಮೇಲೆ ಸಂಗಮಯುಗಿ ಆಗಿದ್ದೀರಾ? ನೀವೆಲ್ಲರೂ ಪುರುಷೋತ್ತಮರಾಗಿದ್ದೀರಲ್ಲವೇ? ಆತ್ಮ ಪುರುಷ ಆಗಿದೆ ಹಾಗೂ ಶರೀರ ಪ್ರಕೃತಿ ಆಗಿದೆ. ಎಂದ ಮೇಲೆ ಪುರುಷೋತ್ತಮ ಅರ್ಥಾತ್ ಉತ್ತಮ ಆಗಿದ್ದೀರಾ? ಎಲ್ಲರಿಗಿಂತಲೂ ಉತ್ತಮ. ಪುರುಷೋತ್ತಮ ಯಾರು? ಬ್ರಹ್ಮ ಬಾಬಾರವರು. ಆದ್ದರಿಂದಲೇ ಬ್ರಹ್ಮನನ್ನು ಆದಿದೇವ ಎಂದು ಹೇಳಲಾಗುತ್ತದೆ. ಫರಿಸ್ತ ಬ್ರಹ್ಮ ಸಹ ಉತ್ತಮರಾಗಿ ಬಿಟ್ಟರು ಹಾಗೂ ಭವಿಷ್ಯದಲ್ಲಿ ದೇವಾತ್ಮ ಆಗುವ ಕಾರಣ ಪುರುಷೋತ್ತಮರಾಗಿ ಬಿಟ್ಟರು. ಲಕ್ಷ್ಮೀ ನಾರಾಯಣರಿಗೋ ಪುರುಷೋತ್ತಮ ಆತ್ಮರೆಂದು ಹೇಳುತ್ತಾರೆ. ಹಾಗಾದರೆ ಪುರುಷೋತ್ತಮ ಯುಗವಾಗಿದೆ. ನಾನು ಆತ್ಮ ಪುರುಷೋತ್ತಮ. ಪುರುಷೋತ್ತಮ ಆತ್ಮರ ಕರ್ತವ್ಯವೂ ಸಹ ಸರ್ವಶ್ರೇಷ್ಠವಾಗಿದೆ. ಎದ್ದಿರಿ, ತಿಂದಿರಿ, ಕುಡಿದಿರಿ, ಕೆಲಸ ಮಾಡಿದಿರಿ, ಇವೆಲ್ಲವೂ ಸಾಧಾರಣ ಕರ್ಮವಲ್ಲ. ಸಾಧಾರಣ ಕರ್ಮ ಮಾಡುತ್ತಲೂ ಶ್ರೇಷ್ಠ ಸ್ಥಿತಿ ಇರಲಿ. ಯಾರಾದರೂ ನೋಡುತ್ತಲೇ ಅನುಭವ ಮಾಡಲಿ, ಇವರು ಸಾಧಾರಣ ವ್ಯಕ್ತಿಯಲ್ಲ. ಎಲ್ಲೇ ಅಸಲಿ ವಜ್ರವಿರುತ್ತದೆ ಎಂದರೆ
ಎಷ್ಟೇ ಧೂಳಿನಲ್ಲಿ ಅಡಗಿದ್ದರೂ ಅದು ತನ್ನ ಹೊಳಪಿನಿಂದ ಅವಶ್ಯಕವಾಗಿ ಕಾಣಿಸುತ್ತದೆ. ಮುಚ್ಚಿಡಲು ಸಾಧ್ಯವಿಲ್ಲ. ಹಾಗಾದರೆ ನಿಮ್ಮ ಜೀವನ ವಜ್ರ ಸಮಾನ ಆಗಿದೆಯಲ್ಲವೇ? ಯಾವುದೇ ವಾತಾವರಣವಿರಲಿ, ಯಾವುದೇ ಸಂಘಟನೆ ಇರಲಿ, ಆದರೆ ಹೇಗೆ ವಜ್ರ ತನ್ನ ಹೊಳಪನ್ನು ಮುಚ್ಚಿಡಲು ಸಾಧ್ಯವಿಲ್ಲ? ಈ ರೀತಿ ಪುರುಷೋತ್ತಮ ಆತ್ಮರ ಶ್ರೇಷ್ಠ ಹೊಳಪು ಎಲ್ಲರಿಗೂ ಅನುಭವವಾಗಬೇಕು. ಈ ರೀತಿ ಇದ್ದೀರಾ? ಅಥವಾ ಕಚೇರಿಗೆ ಹೋಗಿ, ಕೆಲಸಕ್ಕೆ ಹೋಗಿ ನೀವೂ ಸಹ ಅದೇ ರೀತಿ ಸಾಧಾರಣವಾಗಿ ಬಿಡುತ್ತೀರಾ? ಈಗ ಗುಪ್ತವಾಗಿದ್ದೀರಿ, ಕೆಲಸವು ಸಾಧಾರಣವಾಗಿದೆ. ಆದ್ದರಿಂದ ಪಾಂಡವರನ್ನು ಗುಪ್ತ ರೂಪದಲ್ಲಿ ತೋರಿಸುತ್ತಾರೆ. ಗುಪ್ತ ರೂಪದಲ್ಲಿ ರಾಜ್ಯಭಾರ ಮಾಡಲಿಲ್ಲ, ಸೇವೆ ಮಾಡುತ್ತೀರಿ. ಹಾಗಾದರೆ ಬೇರೆಯವರ ರಾಜ್ಯದಲ್ಲಿ ಸರ್ಕಾರಿ ಉದ್ಯೋಗಿ ಎಂದು ಕರೆಸಿಕೊಳ್ಳುತ್ತೀರಲ್ಲವೇ? ಎಷ್ಟೇ ದೊಡ್ಡ ಆಫೀಸರ್ ಆಗಿರಲಿ, ಆದರೆ ಅವರು ಸರ್ವೆಂಟ್ ಎಂದೇ ಕರೆಸಿಕೊಳ್ಳುತ್ತಾರೆ ಎಂದ ಮೇಲೆ ಗುಪ್ತ ರೂಪದಲ್ಲಿ ನೀವೆಲ್ಲರೂ ಸೇವಾದಾರಿಗಳಾಗಿದ್ದೀರಿ. ಆದರೆ ಸೇವಾದಾರಿಯು ಪುರುಷೋತ್ತಮರಾಗಿದ್ದೀರಿ ಎಂದ ಮೇಲೆ ಆ ಹೊಳಪು ಕಾಣಿಸಲಿ. ಹೇಗೆ ಬ್ರಹ್ಮ ಬಾಬಾರವರು ಸಾಧಾರಣ ತನುವಿನಲ್ಲಿ ಇರುತ್ತಲೋ ಪುರುಷೋತ್ತಮ ಅನುಭವವಾಗುತ್ತಿತ್ತೋ, ಎಲ್ಲರೂ ಕೇಳಿದ್ದೀರಲ್ಲವೇ? ನೋಡಿದ್ದೀರೋ ಅಥವಾ ಕೇಳಿದ್ದೀರೋ? ಈಗಲೂ ಅವ್ಯಕ್ತ ರೂಪದಲ್ಲಿ ನೋಡುತ್ತೀರಿ. ಸಾಧಾರಣದಲ್ಲಿ ಪುರುಷೋತ್ತಮರ ಹೊಳಪಿದೆ ಎಂದ ಮೇಲೆ ಫಾಲೋ ಫಾದರ್ ಮಾಡಿ. ಈ ರೀತಿ ಅಲ್ಲ, ಸಾಧಾರಣ ಕಾರ್ಯ ಮಾಡುತ್ತಿದ್ದೀರಿ. ಮಾತೆಯರು ಭೋಜನ ತಯಾರಿಸುತ್ತಿದ್ದೀರಿ, ಬಟ್ಟೆ ಒಗೆಯುತ್ತಿದ್ದೀರಿ. ಕೆಲಸ ಸಾಧಾರಣವಾಗಿದೆ, ಆದರೆ ಸ್ಥಿತಿ ಸಾಧಾರಣವಲ್ಲ. ಸ್ಥಿತಿ ಮಹಾನ್ ಆಗಿರಲಿ. ಈ ರೀತಿ ಇದೆಯೇ? ಅಥವಾ ಸಾಧಾರಣ ಕಾರ್ಯ ಮಾಡುತ್ತಾ ಸಾಧಾರಣರಾಗಿ ಬಿಡುತ್ತೀರೋ? ಹೇಗೆ ಬೇರೆಯವರೋ ಹೇಗೋ ಹಾಗೆ ತಾವು ಆಗಿಬಿಡುತ್ತೀರಾ? ಇಲ್ಲ ತಾನೆ, ಚಹರೆಯ ಮೇಲೆ ಶ್ರೇಷ್ಠ ಜೀವನದ ಪ್ರಭಾವ ಕಾಣಿಸಬೇಕೋ? ಈ ಚಹರೆಗೆ ತರ್ಪಣವಾಗಿದೆಯಲ್ಲವೇ? ಇದರಿಂದಲೇ ನಿಮ್ಮ ಸ್ಥಿತಿಯನ್ನು ನೋಡಲಾಗುವುದು. ಮಹಾನ್ ಆಗಿದ್ದಾರೆಯೋ ಅಥವಾ ಸಾಧಾರಣರಾಗಿದ್ದಾರೆಯೋ, ಇದನ್ನು ಇದೇ ಚಹರೆಯ ದರ್ಪಣದಿಂದ ನೋಡಲಾಗುವುದು. ಸ್ವಯಂ ಸಹ ನೋಡಬಲ್ಲಿರಿ, ಹಾಗೂ ಅನ್ಯರೂ ಸಹ ನೋಡಬಹುದು ಎಂದ ಮೇಲೆ ಈ ರೀತಿ ಅನುಭವ ಮಾಡುತ್ತೀರಾ? ಸದೈವ ಸ್ಮೃತಿ ಹಾಗೂ ಸ್ಥಿತಿ ಶ್ರೇಷ್ಠವಾಗಿರಲಿ. ಸ್ಥಿತಿ ಶ್ರೇಷ್ಠವಾಗಿದ್ದರೆ ಹೊಳಪು ಸ್ವಾಭಾವಿಕವಾಗಿ ಶ್ರೇಷ್ಠವಾಗಿರುತ್ತದೆ. ಯಾರು ಸಮಾನ ಸ್ಥಿತಿಯವರಾಗಿದ್ದಾರೆ ಅವರು ಸದಾ ತಂದೆಯ ಜೊತೆಯಲ್ಲಿರುತ್ತಾರೆ. ಶರೀರದಿಂದ ಯಾವುದೇ ಕೋಣೆಯಲ್ಲಿ ಕುಳಿತಿದ್ದರೂ ಹಿಂದೆ ಕುಳಿತಿರಿ, ಆದರೆ ಮನಸ್ಸಿನ ಸ್ಥಿತಿಯಲ್ಲಿ ಜೊತೆ ಇರುತ್ತೀರಿ. ಯಾರು ಸಮಾನರಿದ್ದೀರಿ ಅವರೇ ಜೊತೆಯಲ್ಲಿರುತ್ತೀರಿ. ಸ್ಥೂಲದಲ್ಲಿ ಎದುರುಗಡೆ ಕುಳಿತಿದ್ದರೂ ಸಮಾನರಾಗಿಲ್ಲದೆ ಇದ್ದರೆ ಸದಾ ಜೊತೆಯಲ್ಲಿರಲು ಸಾಧ್ಯವಿಲ್ಲ. ಬುದ್ಧಿಯಲ್ಲಿರುತ್ತೀರಿ, ಹಾಗಾದರೆ ಸಮೀಪ ಇರಬೇಕು, ಅರ್ಥಾತ್ ಸಮಾನ ಸ್ಥಿತಿ ಮಾಡಿಕೊಳ್ಳಬೇಕು ಎಂದರೆ ಸದಾ ಬ್ರಹ್ಮ ತಂದೆಯ ಸಮಾನ ಪುರುಷೋತ್ತಮ ಸ್ಥಿತಿಯಲ್ಲಿ ಸ್ಥಿತರಾಗಿದೆ. ಕೆಲವು ಮಕ್ಕಳ ಚಹರೆ ಮತ್ತು ಚಲನೆ ಲೌಕಿಕ ರೀತಿಯಲ್ಲೂ ತಂದೆಯ ಸಮಾನವಾಗಿರುತ್ತದೆ ಎಂದ ಮೇಲೆ ಹೇಳುತ್ತಾರೆ, ಇವರಂತೂ ಅವರ ತಂದೆಯಂತೆ ಇದ್ದಾರೆ ಎಂದ ಮೇಲೆ ಇದು ಚಹರೆಯ ಮಾತಂತೂ ಅಲ್ಲ, ಆದರೆ ಚಲನೆಯ ಚಿತ್ರವಾಗಿದೆ. ಹಾಗಾದರೆ ಪ್ರತಿ ಚಲನೆಯಿಂದ ತಂದೆಯ ಅನುಭವವಾಗಲಿ. ಇದಕ್ಕೆ ಹೇಳಲಾಗುತ್ತದೆ ತಂದೆಯ ಸಮಾನ. ಹಾಗಾದರೆ ಸಮೀಪವಿರಲು ಬಯಸುತ್ತೀರಾ ಅಥವಾ ದೂರವಿರಲು ಬಯಸುತ್ತೀರಾ? ಒಂದು ವೇಳೆ ಜನ್ಮದಲ್ಲಿ ಸಂಗಮದಲ್ಲಿ ಸ್ಥಿತಿಯಿಂದ ಯಾರು ಸಮೀಪ ಇರುತ್ತಾರೆ ಅವರೇ ಪರಂಧಾಮದಲ್ಲಿಯೂ ಸಮೀಪ ಇರುತ್ತಾರೆ, ಹಾಗೂ ರಾಜಧಾನಿಯಲ್ಲಿಯೂ ಸಮೀಪ ಇರುತ್ತಾರೆ. ಒಂದು ಜನ್ಮದ ಸಮೀಪತೆ ಅನೇಕ ಜನ್ಮಕ್ಕಾಗಿ ಸಮೀಪ ತರಿಸುತ್ತದೆ. ಪ್ರತಿ ಕರ್ಮದ ಚೆಕ್ಕಿಂಗ್ ಮಾಡಿಕೊಳ್ಳಿ, ತಂದೆಯ ಸಮಾನವಿದ್ದರೆ ಮಾಡಿ.
ಇಲ್ಲವಾದರೆ ಚೇಂಜ್ ಮಾಡಿ, ಮೊದಲು ಪರಿಶೀಲನೆ ಮಾಡಿ ನಂತರ ಮಾಡಿ. ಹೀಗಲ್ಲ, ಮೊದಲು ಮಾಡಿ ಬಿಟ್ಟೆ, ನಂತರ ಪರಿಶೀಲನೆ ಮಾಡಿಕೊಂಡೆ, ಇದು ಸರಿಯಾಗಿಲ್ಲ ಎಂದು. ಜ್ಞಾನಿಯ ಲಕ್ಷಣವಾಗಿದೆ ಮೊದಲು ಯೋಚಿಸಿ ನಂತರ ಮಾಡಿ, ಅಜ್ಞಾನಿಯ ಲಕ್ಷಣವಾಗಿದೆ ಮೊದಲು ಮಾಡಿ ನಂತರ ಯೋಚಿಸುವುದು. ಹಾಗಾದರೆ ನೀವು ಜ್ಞಾನೀತು ಆತ್ಮ ಆಗಿದ್ದೀರಲ್ಲವೇ, ಅಥವಾ ಆಗಾಗ ಭಕ್ತರಾಗಿ ಬಿಡುವಿರೋ? ಪಂಜಾಬ್ನವರು ಬಹದ್ದೂರ್ ಆಗಿದ್ದೀರಲ್ಲವೇ? ಮನಸ್ಸಿನಿಂದಲೂ ಬಹದ್ದೂರ್. ಚಿಕ್ಕ ಮಾಯೆ ಇರುವೆಯ ರೂಪದಲ್ಲಿ ಬಂದರೆ ಗಾಬರಿಯಾಗುವುದಿಲ್ಲವಲ್ಲ? ಚಾಲೆಂಜ್ ಮಾಡುವವರಾಗಿದ್ದೀರಿ. ಸ್ಟೂಡೆಂಟ್ ಎಂದಿಗೂ ಪೇಪರ್ನಿಂದ ಗಾಬರಿಯಾಗುತ್ತಾರೆಯೇ? ಎಂದ ಮೇಲೆ ನೀವು ಬಹದ್ದೂರ್ ಆಗಿದ್ದೀರಾ ಅಥವಾ ಚಿಕ್ಕ ಪೇಪರ್ನಿಂದ ಗಾಬರಿಯಾಗುವವರಾಗಿದ್ದೀರಾ? ಯಾರು ಯೋಗ್ಯ ಸ್ಟೂಡೆಂಟ್ಗಳಾಗಿರುತ್ತಾರೆ ಅವರು ಆಹ್ವಾನ ಮಾಡುತ್ತಾರೆ, ಬೇಗ ಪೇಪರ್ ಬಂದರೆ ನಾವು ಮುಂದುವರಿಯಬಹುದು. ಯಾರು ಬಲಹೀನರಾಗಿರುತ್ತಾರೆ ಅವರು ಯೋಚಿಸುತ್ತಾರೆ ಡೇಟ್ ಮುಂದುವರೆಯಲಿ ಎಂದು. ಹಾಗಾದರೆ ನೀವಂತೂ ಬುದ್ಧಿವಂತರಾಗಿದ್ದೀರಿ ಅಲ್ಲವೇ? ಈ ನಿಶ್ಚಯ ಪಕ್ಕಾ ಇರಲಿ, ನಾವೇ ಕಲ್ಪ ಕಲ್ಪದ ವಿಜಯಿ ಆಗಿದ್ದೇವೆ ಹಾಗೂ ಮತ್ತೆ ಮತ್ತೆ ಆಗುತ್ತೇವೆ. ಇಷ್ಟು ಪುರುಷಾರ್ಥ ಮಾಡಿದ್ದೀರಾ? ನೀವು ಆಗದಿದ್ದರೆ ಮತ್ತೆ ಯಾರು ಆಗುತ್ತಾರೆ? ತಾವೇ ವಿಜಯಿಗಳಾಗಿದ್ದೀರಿ, ವಿಜಯಿ ಆಗುತ್ತೀರಿ ಹಾಗೂ ವಿಜಯಿ ಆಗಿಯೇ ಇದ್ದೀರಿ. ವಿಜಯಿ ಶಬ್ದ ಹೇಳುತ್ತಲೇ ಎಷ್ಟು ಖುಷಿಯಾಗುತ್ತದೆ, ಚಹರೆ ಬದಲಾಗಿ ಬಿಡುತ್ತದೆ. ಯಾರು ಸದಾ ವಿಜಯಿಗಳಾಗುತ್ತಾರೆ ಅವರು ಸದಾ ಖುಷಿಯಾಗಿರುತ್ತಾರೆ. ಆದ್ದರಿಂದಲೇ ಯಾವಾಗಲೇ ಯಾರೇ ಯಾವುದೇ ಕ್ಷೇತ್ರದಲ್ಲಿ ಯಾವುದೇ ಪ್ರಕಾರದ ವಿಜಯಿಯಾಗುತ್ತಾರೆಂದರೆ ವಿಜಯದ ನಗಾರಿಯನ್ನು ಬಾರಿಸುತ್ತಿರುತ್ತಾರೆ. ನೀವಂತೂ ಸದಾ ನಗಾರಿಯನ್ನು ಹೊಡೆಯುತ್ತಿರುತ್ತೀರಿ. ಎಂದಿಗೂ ಖುಷಿಯ ನಗಾರಿ ಬಂದ್ ಆಗಬಾರದು. ಅರ್ಧ ಕಲ್ಪ ಅಳುವುದು ಬಂದ್ ಆಗಿ ಹೋಯಿತು. ಎಲ್ಲಿ ಖುಷಿಯ ನಗಾರಿ ಮೊಳಗುತ್ತದೆ ಅಲ್ಲಿ ಅಳು ಇರುವುದಿಲ್ಲ, ಒಳ್ಳೆಯದು. ವರದಾನ: ದೇಹ ಅಹಂಕಾರ ಅಥವಾ ಅಭಿಮಾನದ ಸೂಕ್ಷ್ಮ ಅಂಶವನ್ನು ಸಹ ತ್ಯಾಗ ಮಾಡುವಂತಹ ಆಕಾರಿಯಿಂದ ನಿರಾಕಾರಿ ಭವ. ದೇಹ ಅಹಂಕಾರ ಅಥವಾ ಅಭಿಮಾನದ ಸೂಕ್ಷ್ಮ ಅಂಶವನ್ನು ಸಹ ತ್ಯಾಗ ಮಾಡುವಂತಹ ಆಕಾರಿಯಿಂದ ನಿರಾಕಾರಿಗಳಾಗಿ. ವಿವರಣೆ: ಎಷ್ಟೋ ಜನರಿಗೆ ದೊಡ್ಡ ರೂಪದಲ್ಲಿ ದೇಹದ ಆಕಾರದಲ್ಲಿ ಸೆಳೆತ ಅಥವಾ ಅಭಿಮಾನ ಇರುವುದಿಲ್ಲ. ಆದರೆ ದೇಹದ ಸಂಬಂಧಕ್ಕಿಂತ ಸಂಸ್ಕಾರ ವಿಶೇಷವಾಗಿದೆ, ಬುದ್ಧಿ ವಿಶೇಷವಾಗಿದೆ, ಗುಣ ವಿಶೇಷವಾಗಿದೆ, ಕಲೆಗಳು ವಿಶೇಷವಾಗಿದೆ, ಕೆಲವು ಶಕ್ತಿ ವಿಶೇಷವಾಗಿದೆ. ಅವುಗಳ ಅಭಿಮಾನ ಅರ್ಥಾತ್ ಅಹಂಕಾರ, ನಶೆ, ರೋಷ, ಇದು ಸೂಕ್ಷ್ಮ ದೇಹ ಅಭಿಮಾನವಾಗಿದೆ. ಆದ್ದರಿಂದ ಈ ಅಭಿಮಾನ ಎಂದೂ ಸಹ ಆಕಾರಿ ಪರಿಸ್ಥ ಅಥವಾ ನಿರಾಕಾರಿಯಾಗಲು ಬಿಡುವುದಿಲ್ಲ. ಇದರಿಂದ ಇದರ ಅಂಶ ಮಾತ್ರವೂ ಸಹ ತ್ಯಾಗ ಮಾಡಿ ಆಗ ಸಹಜವಾಗಿ ಆಕಾರಿಯಿಂದ ನಿರಾಕಾರಿಗಳಾಗಲು ಸಾಧ್ಯ. ಸ್ಲೋಗನ್: ಸಮಯದಲ್ಲಿ ಸಹಯೋಗಿಗಳಾದಾಗ ಪ್ರತಿಫಲವಾಗಿ ಪದಮ ಗುಣದಷ್ಟು ಸಿಕ್ಕಿಬಿಡುವುದು. ಸಮಯದಲ್ಲಿ ಸಹಯೋಗಿಗಳಾದಾಗ ಪ್ರತಿಫಲವಾಗಿ ಪದಮ ಗುಣದಷ್ಟು ಸಿಕ್ಕಿಬಿಡುವುದು. ಸೂಚನೆ: ಇಂದು ತಿಂಗಳಿನ ಮೂರನೇ ರವಿವಾರ, ಅಂತಾರಾಷ್ಟ್ರೀಯ ಯೋಗ ದಿನವಾಗಿದೆ. ಬಾಬಾರವರ ಎಲ್ಲ ಮಕ್ಕಳು ಸಂಜೆ 6:30 to 7:30 ವಿಶೇಷವಾಗಿ ಅಭ್ಯಾಸದಲ್ಲಿ ಇದೇ ಶುಭ ಸಂಕಲ್ಪ ಮಾಡಿ, ನಾನಾತ್ಮನಿಂದ ಪವಿತ್ರತೆಯ ಕಿರಣಗಳು ಇಡೀ ವಿಶ್ವಕ್ಕೆ ಹರಡಿಸಲಿ, ವಿಶ್ವವನ್ನು ಪಾವನವನ್ನಾಗಿ ಮಾಡುತ್ತಿದ್ದೇನೆ, ನಾನು ಮಾಸ್ಟರ್ ಪತಿತ ಪಾವನಿ ಆತ್ಮನಾಗಿದ್ದೇನೆ, ಓಂ ಶಾಂತಿ.